ಹಾಲಿನ ಬಾಟಲ್ ತೆಗೆದುಕೊಂಡು ಮನೆಯಿಂದ ಹೊರಗೆ ಬಂದ ಕಮಲಳಿಗೆ ಜಗಲಿ ಮೇಲೆ ಮಲಗಿಟ್ಟ ತನ್ನ ಚಿಕ್ಕ ಮಗುವಲ್ಲಿ ಕಾಣಿಸೋದಿಲ್ಲ ಹಾಸಿದ ಹಾಸಿಗೆ ಮಾತ್ರ ಕಾಣಿಸುತ್ತೆ ಅಷ್ಟೇ ಕಮಲ ಗಾಬರಿಯಾಗ್ತಾ ಇರ್ತಾಳೆ ವಲ್ಲಿ ವಲ್ಲಿ ಅಯ್ಯೋ ನನ್ನ ಮಗಳು ವಲ್ಲಿ ಕಾಣಿಸ್ತಾ ಇಲ್ಲ ನಾಯಿ ಆಗಲಿ ಹುಲಿ ಆಗಲಿ ಬಂತೋ ಏನೋ ಅಯ್ಯೋ ನನ್ನ ಮಗಳು ಎಂದು ಅಳುತ್ತಾ ಸುತ್ತಲೂ ನೋಡುತ್ತಾಳೆ ಆಗಲೇ ಕಮಲಳಿಗೆ ಅಳುತ್ತಿರುವ ತನ್ನ ಮಗಳು ವಲ್ಲಿಯನ್ನು ಎತ್ತಿಕೊಂಡು ಓಡುತ್ತಿರುವ ಅನಾಮಿಕ ಕಾಣಿಸುತ್ತಾಳೆ ಕಮಲ ಮತ್ತಷ್ಟು ಗಾಬರಿಯಾಗುತ್ತಾ ಗಟ್ಟಿ ಗಟ್ಟಿಯಾಗಿ ಅರಚುತ್ತಾ ಇರ್ತಾಳೆ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅನಾಮಿಕ ನನ್ನ ಮಗಳನ್ನ ಎತ್ತಿಕೊಂಡು ಹೋಗ್ತಾ ಇದ್ದಾಳೆ ಎಂದು ಗಟ್ಟಿಯಾಗಿ ಅರಚುತ್ತಾ ಇರುವಾಗ ಊರಿನವರು ಕಮಲಳ ಮನೆಗೆ ಬರುತ್ತಾರೆ ವಲ್ಲಿ ಅಳುತ್ತಾ ಇದ್ದರೆ ಎತ್ತಿಕೊಂಡು ಓಡಿ ಹೋಗ್ತಾ ಇರುವ ಅನಾಮಿಕಳನ್ನು ನೋಡುತ್ತಾರೆ ಅಯ್ಯೋ ಯಾರಾದರೂ ಅನಾಮಿಕಳನ್ನು ಹಿಡ್ಕೊಳ್ಳಿ ಮೊದಲೇ ಬಂಜೆ ತಾಯಿ ಪ್ರೇಮ ಗೊತ್ತಿಲ್ಲ ನನ್ನ ಮಗುನ ಏನು ಮಾಡ್ತಾಳೋ ಏನೋ ಅನಾಮಿಕಳಿಂದ ನನ್ನ ಮಗುವನ್ನು ಕಾಪಾಡಿ ಎಂದು ಹೇಳುತ್ತಲೇ ಭೂಷಣ್ ಕಿರಣ್ ಅನ್ನುವ ಇಬ್ಬರು ವ್ಯಕ್ತಿಗಳು ಕೋಲು ಹಿಡಿದುಕೊಂಡು ಅನಾಮಿಕಳನ್ನು ಹಿಡ್ಕೋಬೇಕು ಅಂತ ಓಡ್ತಾ ಇರ್ತಾರೆ ಅವರ ಹಿಂದೆ ಕಮಲ ಕೂಡ ಓಡ್ತಾ ಇರ್ತಾಳೆ ಅಣ್ಣಂದ್ರ ಅನಾಮಿಕಳನ್ನು ಹೊಡಿಬೇಡಿ ಅವಳ ಕೈನಲ್ಲಿ ನನ್ನ ಮಗು ಇದೆ ಜಾಗ್ರತೆ ಆಯತ್ತಪ್ಪಿ ಮಗುಗೆ ಏಟು ಬಿದ್ರೆ ಅಮ್ಮೋ ಇನ್ನೇನಾದ್ರೂ ಇದೆಯಾ ಅಯ್ಯೋ ನನ್ನ ಮಗು ಅನಾಮಿಕಳನ್ನು ಹಿಡ್ಕೊಂಡು ನನ್ನ ಮಗುನ ನನಗೆ ವಾಪಸ್ ಕೊಡಿ ಎಂದು ಅಳುತ್ತಲೇ ಓಡುತ್ತಾ ಇರುತ್ತಾಳೆ ಕಮಲ ಭೂಷಣ್ ಕಿರಣ್ ಅನಾಮಿಕಳನ್ನು ಹಿಡ್ಕೋಬೇಕು ಅಂತ ಓಡುತ್ತಾ ಇರ್ತಾರೆ ಅರೇ ಕಿರಣೋ ಕೈಯಲ್ಲಿರುವ ಕೋಲನ್ನ ಅನಾಮಿಕಳ ಕಾಲ್ ಕಡೆ ಬಿಸಾಕೋ ಹುಚ್ಚೇನಾದ್ರೂ ಹಿಡಿದಿದ್ಯಾ ಅನಾಮಿಕಳ ಕಾಲಿಗೆ ಕೋಲ್ ಬಿಸಾಕೋದಕ್ಕೆ ಕಳತನ ಮಾಡಿ ಓಡ್ತಾ ಇಲ್ಲ ಕಣೋ ಕಮಲಳ ಮಗು ವಲ್ಲಿನ ಎತ್ಕೊಂಡು ಓಡ್ತಾ ಇದ್ದಾಳೆ ಈ ಕಡೆ ಕೋಲ್ ಬಿಸಾಕಲೆ ಈ ಕಡೆ ಕೋಲ್ ಬಿಸಾಕ್ತಾಳೆ ಅನಾಮಿಕಳ ಕಾಲಿಗೆ ತಗುಲಿ ಬಿದ್ದು ಹೋಗ್ತಾಳೆ ಕಮಲಳ ಮಗು ವಲ್ಲಿ ಕೂಡ ಬಿದ್ದು ಹೋಗುತ್ತೆ ಅಯ್ಯೋ ಹೌದಾ ಎಂದು ಮತ್ತಷ್ಟು ವೇಗವಾಗಿ ಹೋಗಿ ಅನಾಮಿಕಳನ್ನ ಹಿಡ್ಕೊಳ್ಳೋಣ ಅವಳ ಕೈಯಲ್ಲಿರುವ ವಲ್ಲಿನ ಕಾಪಾಡೋಣ ಎಂದು ಮಾತನಾಡುತ್ತಾ ಓಡ್ತಾ ಇರ್ತಾರೆ ಆಗಲೇ ಅನಾಮಿಕ ಅಳುತ್ತಾ ಇರುವ ಮಗುವನ್ನು ಎತ್ತಿಕೊಂಡು ತನ್ನ ಮನೆಗೆ ಬರ್ತಾಳೆ ಮನೆಯೊಳಗಿರುವ ಶಾರದಾ ಮಗುವಿನ ಅಳು ಕೇಳಿ ಹೊರಗೆ ಬಂದು ನೋಡ್ತಾಳೆ ಆಗಲೇ ಅನಾಮಿಕ ವಲ್ಲಿಯನ್ನು ಎತ್ತಿಕೊಂಡು ಜಗಲಿ ಮೇಲೆ ಕೂತ್ಕೊಂಡು ಅಲ್ಲೇ ಇರುವ ಹಾಲಿನ ಬಾಟಲ್ ತೆಗೆದು ವಲ್ಲಿಯ ಬಾಯಲ್ಲಿ ಇಡುತ್ತಾಳೆ ವಲ್ಲಿ ಹಾಲು ಕುಡಿತಾ ಇರ್ತಾಳೆ ಅದನ್ನ ನೋಡಿ ಶಾರದಳ ಕಣ್ಣಿನಿಂದ ನೀರು ಬರುತ್ತಾ ಇರುತ್ತದೆ ಹೆತ್ತ ಮಗುವಿಗೆ ತಾಯಿ ಪ್ರೇಮವನ್ನ ಹಂಚಬೇಕು ಅಂತ ನನ್ನ ಸೊಸೆ ಎಷ್ಟೆಲ್ಲ ಒದ್ದಾಡ್ತಾ ಇದ್ದಾಳೆ ಆ ಸಂತಾನ ಲಕ್ಷ್ಮಿ ಮಾತ್ರ ಕನಿಕರ ತೋರಿಸ್ತಾ ಇಲ್ಲ ಏನೋ ಆ ತಾಯಿಯ ಲೀಲೆ ಏನೂ ಅರ್ಥವಾಗ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಕೋಲನ್ನು ಹಿಡಿದುಕೊಂಡು ಭೂಷಣ್ ಕಿರಣ್ ಓಡಿಕೊಂಡು ಶಾರದಾ ಅವರ ಮನೆಗೆ ಬರ್ತಾರೆ ಅವರ ಹಿಂದೆ ಕಮಲ ಕೂಡ ಶಾರದಳ ಮನೆಗೆ ಸೇರಿಕೊಳ್ಳುತ್ತಾಳೆ ಎಲ್ಲರೂ ಅನಾಮಿಕ ವಲ್ಲಿಗೆ ಹಾಲಿನ ಬಾಟಲಿಂದ ಹಾಲು ಕುಡಿಸ್ತಾ ಇರುವ ದೃಶ್ಯವನ್ನು ನೋಡಿ ಕಣ್ಣೀರು ಹಾಕಿಕೊಳ್ಳುತ್ತಾರೆ ಅವರನ್ನು ನೋಡಿ ಅನಾಮಿಕ ಜಗಲ ಮೇಲೆ ಮಲ್ಕೊಂಡು ಈ ಚಿಕ್ಕ ಮಗು ಅಳ್ತಾ ಇದ್ರೆ ಹಸುವೆಯಿಂದ ಅಳ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಎತ್ಕೊಂಡು ಮನೆಗೆ ಬಂದೆ ಆದರೆ ಈ ಮಗುವನ್ನು ಎತ್ಕೊಂಡು ಹೋಗಿ ಮಾರಾಟ ಮಾಡಿ ಆಸ್ತಿನ ಸಂಪಾದಿಸಿಕೋಗಿ ಅಲ್ಲ ಅಕ್ಕ ಎಂದು ಕಣ್ಣೀರು ಹಾಕುತ್ತಿರುವ ಅನಾಮಿಕಳನ್ನು ನೋಡುತ್ತಲೇ ಕಮಲಳಿಗೆ ಅನಾಮಿಕಳ ತಾಯಿ ಮನಸ್ಸು ಅರ್ಥವಾಗುತ್ತದೆ ಅನಾಮಿಕಳ ಹತ್ರ ಕೂತ್ಕೋತಾಳೆ ಕಮಲ ನಾನೇ ಅನಾಮಿಕಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ ಬಂಜೆ ಅಲ್ವಾ ಮಗುವನ್ನು ಅರ್ಥ ಮಾಡ್ಕೊಳ್ಳಲ್ಲ ಎತ್ಕೊಂಡು ಹೋಗಿ ಏನಾದರೂ ಮಾಡ್ತಾಳೋ ಏನೋ ಅಂತ ಅಪೋಹ ಮಾಡಿದೆ ಎಲ್ಲರೂ ನೀವು ಹೋಗಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಎಂದು ಹೇಳುತ್ತಲೇ ಭೂಷಣ್ ಕಿರಣ್ ಇನ್ನು ಅಲ್ಲಿಂದ ಹೊರಟು ಹೋಗುತ್ತಾರೆ ನಿನಗೆ ಗೊತ್ತಲ್ಲ ಕಮಲ ಅನಾಮಿಕಳ ಗರ್ಭಚೀಲ ಸರಿಯಾಗಿಲ್ಲ ಅಂತಲ್ಲ ನನ್ನನ್ನು ಕ್ಷಮಿಸೋ ಅನಾಮಿಕ ಮನೆಯೊಳಗೆ ಹೋಗಿ ಹಾಲು ತಗೊಂಬರೋಷ್ಟು ಹೊತ್ತಿಗೆ ಜಗಲಿ ಮೇಲಿರುವ ನನ್ನ ಮಗು ಕಾಣಿಸ್ಲಿಲ್ಲ ಅದರಿಂದ ನಾನು ಹಾಗೆ ಅರಚಿದೆ ನಿನ್ನ ತಾಯಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ಹೋದೆ ನಮ್ಮ ಮಧ್ಯೆ ಇಂಥದ್ದೆಲ್ಲ ಏನಕ್ಕಕ್ಕ ಗರ್ಭಚೀಲ ಸರಿಯಾಗಿಲ್ಲದೆ ಇದ್ದಿದ್ದಕ್ಕೆ ನಾನು ಬಂಜೆಯಾದೆ ಹೊರತು ಇಲ್ಲಾಂದ್ರೆ ನನಗೆ ಇಷ್ಟರವರೆಗೂ ಎರಡು ಮೂರು ಮಕ್ಕಳಾಗ್ತಾ ಇದ್ವು ಎಂದು ಹೇಳಿ ಹಾಲು ಕುಡಿದು ನಗುತ್ತಾ ಇರುವ ವಲ್ಲಿಯನ್ನು ಕಮಲಳಿಗೆ ಕೊಡುತ್ತಾಳೆ ವಲ್ಲಿಯನ್ನು ಕರೆದುಕೊಂಡು ಕಮಲ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಅನಾಮಿಕಳನ್ನು ಕರೆದುಕೊಂಡು ಮನೆಯೊಳಗೆ ಬರ್ತಾಳೆ ಆಗಲೇ ಮಗ ರಮೇಶ್ ಬೆಡ್ರೂಮ್ ಇಂದ ಹಾಲ್ಗೆ ಬರ್ತಾನೆ ಅನಾಮಿಕ ರಮೇಶು ಇಬ್ಬರು ಹೋಗಿ ರೆಡಿಯಾಗಿ ನಾವು ಈಗ ಒಂದು ಕಡೆಗೆ ಹೋಗ್ಬೇಕು ಅಂದ್ರೆ ನಾನು ಶೋಕಿಯಾಗಿ ತಯಾರಾಗ್ತೀನಿ ಈಗಾಗ್ಲೇ ನಾಯಿಗಳು ನಿಮ್ ಹಿಂದೆ ಬೀಳ್ತಾ ಇದೆ ಇನ್ನು ಬೆಕ್ಕುಗಳು ಕೂಡ ಹಿಂದೆ ಬೀಳುತ್ತೆ ಎಂದು ಹೇಳುತ್ತಲೇ ಅನಾಮಿಕ ರಮೇಶ್ ನಗುತ್ತಾ ಇರುತ್ತಾರೆ ಅದು ನೋಡಿ ಶಾರದಾ ಪ್ರಸಾದರು ಸಂತೋಷಿಸುತ್ತಾರೆ ಎಲ್ಲರೂ ಸೇರಿ ಕಾರಿನಲ್ಲಿ ಒಂದು ಅನಾಥಾಶ್ರಮದ ಹತ್ತಿರ ಹೋಗುತ್ತಾರೆ ಆಶ್ರಮ ನಡೆಸುತ್ತಿರುವ ಜಯಂತಿ ಶಾರದಾ ಅವರನ್ನು ನೋಡುತ್ತಾಳೆ ಹೇಳಿ ಮೇಡಮ್ ಫೋನಲ್ಲಿ ಹೇಳಿದ್ನಲ್ಲ ರೀ ಆ ವಿಷಯದ ಬಗ್ಗೆ ಅದಕ್ಕೆ ಬಂದ್ವಿ ನೀವು ಶಾರದಾ ಅವರ ಸಾರಿ ಮೇಡಮ್ ನಿಮ್ಮ ಸೊಸೆಯಲ್ಲಿ ಈ ಹುಡುಗಿನೇ ನನ್ನ ಸೊಸೆ ಹೆಸರು ಅನಾಮಿಕ ಹೆಸರಿನಲ್ಲಿ ಆಯ್ದೆ ಹೊರತು ಅಮ್ಮ ಅಂತ ಕರೆಸಿಕೊಳ್ಳುವ ಅದೃಷ್ಟ ಮಾತ್ರ ಇಲ್ಲದೆ ಹೋಯ್ತು
ಶಾರದಾ, ಇಲ್ಲಿ ಬಂದು ದುಃಖ ಪಡೋದ್ರಲ್ಲಿ ಅರ್ಥವಿಲ್ಲ. ಬಾ, ಒಳಗೆ ಹೋಗಿ ಚಿಕ್ಕ ಪುಟ್ಟ ಮಕ್ಕಳನ್ನು ನೋಡೋಣ. ಯಾರು ಹಿಡಿಸಿದ್ರೆ ಅವರನ್ನ ಎತ್ಕೊಳ್ಳೋಣ. ಓಕೆ ಸರ್, ಎಲ್ಲರೂ ಹೋಗಿ ಆಶ್ರಮವೆಲ್ಲ ಹುಡುಕಿ. ನಿಮಗೆ ಹಿಡಿಸಿದ ಗಂಡು ಮಗು ಹೆಣ್ಣು ಮಗುನ ನೋಡ್ಕೊಳ್ಳಿ, ಆದರೆ ಇಬ್ಬರನ್ನೂ ಕರ್ಕೊಂಡು ಹೋಗ್ಬೋದು ಎಂದು ಹೇಳುತ್ತಲೇ ಶಾರದಾ, ಪ್ರಸಾದ್, ರಮೇಶ್, ಅನಾಮಿಕ ನಾಲ್ವರು ಆ ಆಶ್ರಮ ಎಲ್ಲ ತಿರುಗಿ ಅಲ್ಲಿರುವ ಮಕ್ಕಳನ್ನು ನೋಡುತ್ತಾ ಕೊನೆಗೆ ಒಂದು ಚಿಕ್ಕ ಮಗುವನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಆ ಮಗುವನ್ನು ಅನಾಮಿಕ ಎತ್ಕೋತಾಳೆ. ಇನ್ನು ಎಲ್ಲರೂ ಸೇರಿ ಜಯಂತಿ ಹತ್ರ ಬರ್ತಾರೆ. ಜಯಂತಿ ಅವರ ಹತ್ರ ಮಾತನಾಡುತ್ತಾ ದತ್ತಕ್ಕೆ ಸಂಬಂಧಿಸಿದ ಕಾಗದ ಪತ್ರವನ್ನು ರೆಡಿ ಮಾಡುತ್ತಾಳೆ. ಇನ್ನು ಆಗಲೇ ಆ ಚಿಕ್ಕ ಮಗುವಿನ ತಾಯಿ ಕಾವೇರಿ ಅಲ್ಲಿಗೆ ಓಡಿಕೊಂಡು ಬರ್ತಾ ಇರ್ತಾಳೆ. ಮೇಡಮ್, ಮೇಡಮ್, ನನ್ನ ಮಗು ನನ್ನನ್ನು ಕೊಟ್ಬಿಡಿ. ನನ್ನ ಮಗು ಇಲ್ಲದೆ ನಾನು ಇರಲಾರಿ. ಏನೋ ಕೂಲಿ ಕೆಲಸ ಮಾಡಿಕೊಂಡು ನನ್ನ ಮಗುನ ಸಾಕೋತೀನಿ. ಅದೇನು ಕಾವೇರಿ, ನನ್ನ ಮಗುನ ನಾನು ಸಾಕೊಳ್ಳಲಾರಿ. ಯಾರಿಗಾದ್ರೂ ದತ್ತ ಕೊಡಿ ಅಂತ ಹೇಳಿ ಹೋದಿಯಲ್ಲ, ಈಗ ದತ್ತಕ್ಕೆ ಕೊಡ್ತಾ ಇರ್ಬೇಕಾರೆ ಬಂದು ಅಡ್ಡ ಮಾಡ್ತೀಯ ಯಾಕೆ? ಇದು ಪದ್ಧತಿ ಅಲ್ಲ ಕಾವೇರಿ, ನೀನು ಹೋಗ್ಬಹುದು. ನನ್ನನ್ನು ಕ್ಷಮಿಸಮ್ಮ, ನನ್ನ ಮಗು ನನ್ನ ಕೊಟ್ಬಿಡಿ ಎಂದು ಹೇಳಿ ಅನಾಮಿಕಳ ಕೈಯಲ್ಲಿರುವ ಮಗುವನ್ನು ಎತ್ತಿಕೊಂಡು ಅಲ್ಲಿಂದ ಕಾವೇರಿ ಹೊರಟು ಹೋಗುತ್ತಾಳೆ. ಅನಾಮಿಕ, ಶಾರದಾ, ಪ್ರಸಾದ್, ರಮೇಶು ನಾಲ್ವರು ಎಷ್ಟೋ ದುಃಖ ಪಡುತ್ತಾರೆ. ಎಲ್ಲರ ಹೃದಯವೂ ಭಾರವಾಗುತ್ತದೆ. ಇನ್ನು ಅಲ್ಲಿ ಇರಲಿಕ್ಕೆ ಅವರಿಗೆ ಮನಸ್ಸಾಗಲಿಲ್ಲ. ಮತ್ತೊಂದು ಮಗುವನ್ನಾಗಲಿ ನೋಡಬೇಕು ಅಂತ ಅನಿಸುವುದಿಲ್ಲ. ಎಲ್ಲರೂ ಕಾರಿನಲ್ಲಿ ಹೊರಡುತ್ತಾರೆ. ರಮೇಶ್ ಕಾರನ್ನು ಮನೆ ಕಡೆಗೆ ಓಡಿಸುತ್ತಾ ಇರ್ತಾನೆ. ಮಗು ರಮೇಶು, ಕಾರನ್ನು ಮನೆಗಲ್ಲದೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು. ಹಾಸ್ಪಿಟಲ್ಗೆ ಏನಕ್ಕಮ್ಮ? ಹೇಳ್ತೀನಿ ಕಡೋ, ಮೊದಲು ನೀನು ಪ್ರಶ್ನೆಗಳನ್ನು ನಿಲ್ಲಿಸಿ ಹಾಸ್ಪಿಟಲ್ಗೆ ಹೋಗು ಮಗು ಎಂದು ಹೇಳುತ್ತಲೇ ರಮೇಶ್ ಏನು ಮಾತನಾಡದೆ ಕಾರನ್ನು ಹಾಸ್ಪಿಟಲ್ ಕಡೆಗೆ ಓಡಿಸ್ತಾ ಇರ್ತಾನೆ. ಕಾರಿನಲ್ಲಿ ಮೌನವಾಗಿ ಕೂತ್ಕೊಂಡ ಅನಾಮಿಕ ಕಣ್ಣೀರು ಹಾಕಿಕೊಳ್ಳುತ್ತಾ ಒಳಗೊಳಗೆ ಅಳ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಒಂದು ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ ಮುಂದೆ ಆ ಕಾರು ನಿಲ್ಲುತ್ತದೆ. ಎಲ್ಲರೂ ಕಾರಿನಿಂದಿಳಿಯುತ್ತಾರೆ. ಶಾರದಾ ಒಂದು ಪ್ರಮುಖ ಗೈನಕಾಲಜಿಸ್ಟ್ ಗಾಯತ್ರಿ ಹತ್ರ ಹೋಗುತ್ತಾಳೆ. ಅದು ನೋಡಿ ಅನಾಮಿಕ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಡಾಕ್ಟ್ರಮ್ಮ, ನನ್ನ ಸೊಸೆಗೆ ಸಂತಾನ ಭಿಕ್ಷೆ ಕೊಡಿ. ಎಷ್ಟು ಔಷಧವಾದರೂ ಮಾಡಿ, ಎಷ್ಟು ಇಂಜೆಕ್ಷನ್ ಆದರೂ ಕೊಡಿ, ಎಷ್ಟು ಖರ್ಚಾದರೂ ಮಾಡಿ, ನನ್ನ ಸೊಸೆಗೆ ಮಾತ್ರ ಅಮ್ಮ ಅನ್ನ ಕರೆ ಕೊಡಿ ಎಂದು ಹೇಳುತ್ತಾ ಬೇಡಿಕೊಳ್ಳುತ್ತಾ ಇರುತ್ತಾಳೆ. ಗಾಯತ್ರಿ ಕಣ್ಣೀರು ಹಾಕಿಕೊಳ್ಳುತ್ತಾ ಶಾರದಳನ್ನು ಮೇಲಕ್ಕೆ ಬಿಸುತ್ತಾಳೆ. ಶಾರದಾ ಅವರೇ, ನೀವು ಇಷ್ಟೆಲ್ಲ ಬೇಡ್ಕೊಳ್ತಾ ಇದ್ದೀರಾ, ಆದ್ರಿಂದ ಹೇಳ್ತಾ ಇದ್ದೀನಿ ಕೇಳಿ. ಈಗ ನಾನು ಹೇಳುವುದು ಒಬ್ಬ ಡಾಕ್ಟರ್ ಆಗಿ ಅಲ್ಲ, ಸಹ ಸ್ತ್ರೀಯಾಗಿ ಹೇಳ್ತಾ ಇದ್ದೀನಿ. ನೀವು ಜಾಗೃತಿಯಾಗಿ ಕೇಳಿ. ನೀವು ಆ ಕೆಲಸಕ್ಕೆ ಒಪ್ಕೊಂಡ್ರೆ ಖಚಿತವಾಗಿ ಅನಾಮಿಕಳಿಗೆ ಮಗು ಹುಡ್ತಾರೆ. ಹೇಳಿ ಡಾಕ್ಟರ್. ಎಷ್ಟು ಬೆಲೆ ಬಾಳುವ ವೈದ್ಯ ಮಾಡಿದ್ರು ಕೂಡ ಅನಾಮಿಕ ಅಮ್ಮ ಆಗ್ತಾ ಇಲ್ಲ. ಆದರೆ ತಿಮ್ಮಾಯಿಪಲ್ಲಿ ಅನ್ನುವ ಊರಿನಲ್ಲಿ ಸಂತಾನ ಲಕ್ಷ್ಮಿ ಗುಡಿಗೆ ಹೋಗಿ. ಅಲ್ಲಿ ಒಬ್ಬ ದೊಡ್ಡ ಹೆಂಗಸಿರ್ತಾಳೆ, ಅವರು ಹೇಳಿದ ಹಾಗೆ ಮಾಡಿ, ಅಲ್ಲಿಗೆ ಹೋಗಿ ಎಂದು ಹೇಳುತ್ತಲೇ ಶಾರದಾ, ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾರೆ. ಗಾಯತ್ರಿ ಸಂತಾನ ಲಕ್ಷ್ಮಿಯಾಗಿ ಬದಲಾಗಿ ಹೋಗುತ್ತಾಳೆ. ಶಾರದಾ, ಪ್ರಸಾದ್, ಅನಾಮಿಕ, ರಮೇಶ್ ಒಂದು 2 ಗಂಟೆ ಹೊತ್ತು ಕಾರಿನಲ್ಲಿ ಜರ್ನಿ ಮಾಡಿ ತಿಮ್ಮಾಯಿಪಲ್ಲಿಯಲ್ಲಿರುವ ಸಂತಾನ ಲಕ್ಷ್ಮಿ ಗುಡಿಗೆ ಸೇರಿಕೊಳ್ಳುತ್ತಾರೆ. ಅಲ್ಲಿ ಒಬ್ಬ ದೊಡ್ಡ ಹೆಂಗಸು ಅವರನ್ನು ನೋಡುತ್ತಾಳೆ. ಬನ್ನಿ ಬನ್ನಿ, ಗಾಯತ್ರಿಯವರು ನೀವು ಬರ್ತೀರಾ ಅಂತ ಹೇಳಿದ್ರು. ಎಲ್ಲರೂ ಆ ಹೆಂಗಸನ್ನು ನೋಡಿ ನಮಸ್ಕರಿಸುತ್ತಾರೆ. ಅವರನ್ನು ಕರೆದುಕೊಂಡು ಆ ಗುಡಿಯ ಮುಂದಿರುವ ಕೆರೆ ಹತ್ತಿರ ಬರುತ್ತಾರೆ. ಆ ಕೆರೆಯಲ್ಲಿ ಬಹಳ ತಾವರೆ ಹೂಗಳಿರುತ್ತದೆ. ನೋಡಮ್ಮ, ಈ ತಾಯಿ ಬಹಳ ಮಹಿಮೆಯುಳ್ಳವಳು. ನಿನ್ನ ಮನಸ್ಸು, ನಿನ್ನ ಶರೀರ, ತಾಯಿ ಪ್ರೇಮವನ್ನು ಹಂಚೋದಿಕ್ಕೆ, ಆ ಅಮ್ಮನ ಕರೆ ಅನುಭೂತಿ ಹೊಂದೋದಿಕ್ಕೆ ಪರಿತಪಿಸುತ್ತಾನೆ ಫಲಿತವಿರುತ್ತೆ. ಇಲ್ಲ ಅಂದರೆ ನೀನು ಗೊಡ್ಡಿಯಾಗಿಯೇ ಇರ್ತೀಯ. ಅರ್ಥವಾಯ್ತಾ? ಅರ್ಥವಾಯಿತು ದೊಡ್ಡವ್ವ. ಗಂಡನ ಜೊತೆ ಸೇರಿ ಆ ಕೆರೆಯೊಳಗೆ ಹೋಗು ಎಂದು ಆಕೆ ಹೇಳುತ್ತಲೇ ಅನಾಮಿಕ, ರಮೇಶ್ ಇಬ್ಬರು ಆ ಕೆರೆಯ ಹತ್ತಿರ ಹೋಗುತ್ತಾರೆ. ಕಣ್ಣು ಮುಚ್ಚಿಕೊಂಡು ನಮಸ್ಕರಿಸುತ್ತಾರೆ, ಭಗವಂತನನ್ನು ಬೇಡಿಕೊಳ್ಳುತ್ತಾರೆ. ಅಷ್ಟೇ, ಒಂದು ತಾವರೆ ಹೂವಿನ ಮೇಲೆ ಅಂದವಾಗಿ ನಗುತ್ತಾ ಮಿಂಚುತ್ತಾ ಇರುವ ಒಂದು ಪಾಪು ಪ್ರತ್ಯಕ್ಷವಾಗುತ್ತದೆ. ಅದನ್ನು ನೋಡಿ ಶಾರದಾ, ಪ್ರಸಾದರು ಸಂತೋಷ ಪಡುತ್ತಾರೆ. ಅನಾಮಿಕ, ರಮೇಶರು ಕಣ್ಣು ತೆಗೆದು ತಾವರೆ ಮೇಲಿರುವ ಆ ಮಾಯ ಮಗುವನ್ನು ನೋಡುತ್ತಾರೆ. ನನ್ನನ್ನು ತೆಗೆದುಕೋ ತಾಯಿ, ನೀನು ಹಂಚುವ ಅಮ್ಮನ ಪ್ರೇಮವನ್ನು ತೆಗೆದುಕೊಳ್ಳಕ್ಕೆ, ನಿನಗೆ ಮಾತೃತ್ವದ ಅನುಭೂತಿಯನ್ನು ಕೊಡುವುದಕ್ಕೆ ಬಂದಿದ್ದೀನಿ ಎಂದು ಹೇಳುತ್ತಲೇ ಅನಾಮಿಕ ತಾವರೆ ಹೂವಿನ ಮೇಲಿರುವ ಹೆಣ್ಣು ಮಗುವನ್ನು ಎತ್ಕೋತಾಳೆ. ಆ ತಕ್ಷಣ ಆ ಹೂವು ಅಲ್ಲಿಂದ ಮಾಯವಾಗುತ್ತದೆ. ಸಂತಾನ ಲಕ್ಷ್ಮಿ ಅಲ್ಲಿಗೆ ಪ್ರತ್ಯಕ್ಷವಾಗುತ್ತಾಳೆ. ಎಲ್ಲರೂ ಅಮ್ಮನವರನ್ನು ನೋಡಿ ಸಂತೋಷಿಸಿ ನಮಸ್ಕರಿಸುತ್ತಾರೆ. ಅನಾಮಿಕ, ಇನ್ನು ಮೇಲಿಂದ ನೀನು ಬಂಜೆಯಲ್ಲ. ಅಮ್ಮನು ಅಮ್ಮತನಕ್ಕಾಗಿ ನೀನು ಪಡುತ್ತಾ ಇರುವ ಕಷ್ಟ, ಮಾಡುತ್ತಿರುವ ಸೇವೆ ನನಗೆ ಬಹಳ ಹಿಡಿಸಿದೆ. ಅದಕ್ಕೆ ನಿನಗೆ ಈ ಮಾಯಾ ಮಗುವನ್ನು ಕೊಡ್ತಾ ಇದ್ದೀನಿ. ಈ ಮಗುವಿಗಿರುವ ಶಕ್ತಿಯಿಂದ ನೀನು ಮಾಡುತ್ತಿರುವ ಸೇವೆಯನ್ನು ಮುಂದುವರಿಸುತ್ತಾ ಮಾತೃ ದೇವೋಭವವಾಗಿ ಜೀವಿಸು
ಎಂದು ಹೇಳಿ ಲಕ್ಷ್ಮೀದೇವಿ ಅಲ್ಲಿಂದ ಮಾಯವಾಗುತ್ತಾಳೆ. ಎಲ್ಲರೂ ಸಂತೋಷ ಪಡುತ್ತಾ ಮಾಯಾ ಮಗುವನ್ನು ಎತ್ತಿಕೊಂಡು ಮನೆಗೆ ಬರುತ್ತಾರೆ. ಅಷ್ಟೇ, ಮನೆಯಲ್ಲಿ ಎರಡು ದೊಡ್ಡ ಮರದ ಪೆಟ್ಟಿಗೆ ಪ್ರತ್ಯಕ್ಷವಾಗಿರುತ್ತದೆ. ಒಂದು ಮರದ ಪೆಟ್ಟಿಗೆ ತುಂಬಾ ಬಂಗಾರವಿರುತ್ತದೆ, ಮತ್ತೊಂದು ಮರದ ಪೆಟ್ಟಿಗೆಯಲ್ಲಿ ದುಡ್ಡಿರುತ್ತದೆ. ಅವುಗಳನ್ನು ಹಂಚುತ್ತಾ ಮಾತ್ರ ಮೂರ್ತಿಯಾಗಿ ಅನ್ನದಾನ ಮಾಡುತ್ತಾ ಆ ಮಗುವಿನ ಜೊತೆಗೆ ಆಡಿಕೊಂಡು ಅನ್ನ ತಿನ್ನಿಸುತ್ತಾ ತನ್ನ ತಾಯಿ ಪ್ರೇಮವನ್ನು ಹಂಚುತ್ತಾ ಮಾತೃತ್ವದ ಅನುಭೂತಿಯನ್ನು ಹೊಂದುತ್ತಾ ಇರುತ್ತಾಳೆ ಅನಾಮಿಕಾ. ಅನಾಮಿಕಳನ್ನು ನೋಡುತ್ತಾ ಆ ಕುಟುಂಬದಲ್ಲಿರುವ ಶಾರದಾ ಪ್ರಸಾದ್ ರಮೇಶ್ ಆನಂದದಿಂದಿರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ನಮಸ್ತೆ. ಲೀಸಿ ಅತ್ತೆ ಶಾರದಾ ಒಳಗಡೆ ಬೆಡ್ ಮೇಲೆ ಮಲ್ಕೊಂಡಿದ್ರೆ ಗರ್ಭವತಿ ಪೊಲೀಸ್ ಸೊಸೆ ಅನಾಮಿಕಾ ಒಂದು ಕೈಯಲ್ಲಿ ಪೊರಕೆ ಕಸ ತೆಗೆಯುವ ಮರ ಹಿಡಿದುಕೊಂಡು ಆ ರೂಮಿನ ಹೊರಗಡೆ ನಿಂತಿರ್ತಾಳೆ. ಪದೇ ಪದೇ ಗೋಡೆ ಗಡಿಯಾರದ ಕಡೆ ನೋಡುತ್ತಾ ಗಾಬರಿಯಾಗುತ್ತಾ ಇದ್ದರೆ ಮಾವ ಪ್ರಸಾದ್ ಆ ರೂಮಿನ ಹತ್ತಿರ ಬರ್ತಾನೆ. ಏನಮ್ಮ ಇನ್ನೂ ಇಲ್ಲ ಇದೆಯಾ? ಹತ್ತು ದಾಟ್ತು, ಪೊಲೀಸ್ ಸ್ಟೇಷನ್ ಹೋಗಲ್ವಾ? ಹೇಗೆ ಹೋಗ್ತೀನಿ ಮಾವಯ್ಯ? ನೀವ್ ಹೇಳಿದ ಹಾಗೆ ಸ್ಟೇಷನ್ ಹೋಗಕ್ಕೆ ಟೈಮ್ ಆಗ್ತಾ ಇದೆ. ಒಳಗಡೆ ನಮ್ಮ ಲೇಜಿ ಅತ್ತೆ ಇನ್ನೂ ಎದ್ದಿಲ್ಲ, ರೂಮಿಂದ ಹೊರಗೆ ಬಂದಿಲ್ಲ. ನಿಮ್ಮ ಅತ್ತೆಗಿರೋದು ಮಾಮೂಲು ಲೇಜಿನೆಸ್ ಅಲ್ಲ ಸೊಸೆ, ಮಹಾ ಲೇಜಿ. ಆ ಲೇಜಿ ಯಾವತ್ತಿಗೂ ತಗ್ಗಲ್ಲ. ನಿನ್ನ ಅತ್ತೆ ಯಾವತ್ತಿಗೂ ನಿನ್ನನ್ನ ಅರ್ಥ ಮಾಡ್ಕೊಳ್ಳಲ್ಲ, ನಿನ್ನನ್ನು ಕೂಡ ಸರಿಯಾಗಿ ಡ್ಯೂಟಿ ಮಾಡೋಕ್ ಬಿಡಲ್ಲ. ಈಗ ಏನ್ ಮಾಡೋದು ಮಾಮಯ್ಯ? ಹೊರಗಡೆ ಅರವಿಂದ್ ಸರ್ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಎಟಿಎಂ ಕಳ್ಳ ಯಮ ಸ್ಪೀಡ್ ಆಗಿ ಸೈಕಲ್ ನಲ್ಲಿ ಓಡೋಗ್ತಾ ಇದ್ದಾನಂತೆ. ಆ ಕಳ್ಳ ಯಾರೋ ಸೈಕಲ್ ರೇಸ್ ಅಲ್ಲಿ ಇದ್ದಾನೆ ಅನ್ಕೋತೀನಿ. ಅವನ್ನ ಹಿಡಿದೇ ಇದ್ರೆ ನಿನ್ನ ಡ್ಯೂಟಿ ಹೋಗೋ ಆಗಿದೆ ಸೊಸೆ. ನಾನು ಭಯಪಡ್ತಾ ಇರೋದು ಕೂಡ ಅದೇ ಅಲ್ವಾ ಮಾಮಯ್ಯ? ಅಂದ್ರೆ ಇರು, ನಾನು ಒಳಗಡೆ ಹೋಗ್ತೀನಿ ಎಂದು ಹೇಳಿ ಪ್ರಸಾದ್ ಬೆಡ್ರೂಮ್ ಒಳಗೆ ಹೋಗ್ತಾನೆ. ಮತ್ತೊಂದು ಕಡೆ ಸಿಎ ಅರವಿಂದ್ ಕೂತ್ಕೊಂಡ ಪೊಲೀಸ್ ವಾಹನಕ್ಕೆ ಕಾನ್ಸ್ಟೇಬಲ್ ಪೂರ್ತಿ ವೇಗವಾಗಿ ಓಡಿಸ್ತಾ ಇರ್ತಾನೆ. ಏನಯ್ಯ ಮೂರ್ತಿ, ನಿಮ್ಮ SI ಅನಾಮಿಕ ಮೇಡಮ್ ನಮ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಮ್ ಜೊತೆ ಆ ಕಳ್ಳನ ಹಿಡಿಲಿಕ್ಕೆ ಬರ್ತಾಳೋ ಇಲ್ವೋ? ಅನಾಮಿಕ ಮೇಡಮ್ ಪ್ರೆಗ್ನೆಂಟ್ ಅಲ್ವಾ ಸರ್? ಅದು ಅಲ್ಲದೆ ಅವಳು ಒಬ್ಬ SI ಅಲ್ಲದೆ ಒಂದು ಮನೆ ಸೊಸೆ. ಅತ್ತೆ ಮಾವ ಎಂತವರು ನಮಗ್ ಗೊತ್ತಿಲ್ವಲ್ಲ ಸರ್. ಎಲ್ಲ ಬಿಟ್ಟು ನೀನ್ SI ಮೇಡಮ್ ಅನ್ನ ಏನು ಅನ್ಬಾರ್ದು ಅಂತ ಇದೀಯಾ? ಅಷ್ಟೇನಾ? ಅದಲ್ಲ ಸರ್. ಸರಿ ಬಿಡು, ರೋಡ್ ನೋಡ್ತಾ ನಡ್ಸು. ಇಲ್ಲಾಂದ್ರೆ ಕಳ್ಳನನ್ನ ಹಿಡಿಯೋದಕ್ಕೆ ಹೋಗಿ ರೋಡ್ ಅಪಘಾತದಲ್ಲಿ ಗಾಯಪಟ್ಟ ಪೊಲೀಸರು ಅಂತ ವಾರ್ತೆನ ಪೇಪರ್ ಅಲ್ಲಿ ನೋಡ್ಬೇಕಾಗಿ ಬರುತ್ತೆ ಎಂದು ಹೇಳುತ್ತಲೇ ಕಾನ್ಸ್ಟೇಬಲ್ ಮೂರ್ತಿ ಏನು ಮಾತನಾಡದೆ ಪೊಲೀಸ್ ವಾಹನವನ್ನು ಜಾಗೃತಿಯಾಗಿ ರೋಡ್ ಮೇಲೆ ವೇಗವಾಗಿ ಓಡಿಸ್ತಾ ಇರ್ತಾನೆ. ಇನ್ನು ಇಲ್ಲಿ ರೂಮಿನಲ್ಲಿ ಬಂದ ಪ್ರಸಾದನಿಗೆ ಬೆಡ್ ಮೇಲೆ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಂಡಿರುವ ಶಾರದಾ ಕಾಣಿಸ್ತಾಳೆ. ನಿದ್ರಾದೇವಿ ಹೇಗಿರ್ತಾಳೋ ಈಗಿನ ಕಾಲದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇನ್ ಯಾರಾದ್ರೂ ಕೇಳಿದ್ರೆ ಮಾತ್ರ ನನ್ನ ಹೆಂಡತಿ ಶಾರದಳನ್ನ ತೋರಿಸ್ಬೋದು. ಶಾರದಾ ಟೈಮ್ ಹತ್ತಾಗ್ತಾ ಇದೆ, ಹೇಳು ಎಂದು ಹೇಳಿ ಬೆಡ್ಶೀಟ್ ಇಳಿಯುತ್ತಾನೆ. ಕಣ್ಣು ತೆಗೆದ ಶಾರದಾ ಕೋಪದಿಂದ ಗಂಡನನ್ನು ನೋಡ್ತಾಳೆ. ನಿನ್ನ ನೋಟಕ್ಕೆ ಭಯಪಡೋದಕ್ಕೆ ನಾನೇನು ನಿನ್ನ ಪೊಲೀಸ್ ಸೊಸೆ ಅನಾಮಿಕ ಅಲ್ಲ. ನನ್ ಗಂಡ ಅಂತ ನನಗೆ ಗೊತ್ತಿದೆ ಬಿಡಿ. ಸಂತೋಷ ಹೇಳು ಇನ್ನು. ನಿನ್ನ ಲೇಜಿನೆಸ್ ಕೆಲ್ಸಕ್ಕೆ ಬರಲ್ಲ, ಹೊರಗಡೆ ಸೊಸೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಲ್ಲ ಎಂದು ಅನ್ನುತ್ತಲೆ ಶಾರದಾ ನಿಧಾನವಾಗಿ ಎದ್ದು ಕೂತ್ಕೋತಾಳೆ. ನೀವು ಹೋಗಿ ಬಸ್ರಿಯಾದ ಸೊಸೆನ ಒಳಗ್ ಕಳಿಸಿ. ಸೊಸೆನ ಮತ್ತವು ಕಷ್ಟ ಕೊಡ್ಬೇಡ ಶಾರದಾ, ಮೊದಲೇ ಬಸರಿಯಾಗಿದ್ದಾಳೆ, ಜಾಗ್ರತೆ ಎಂದು ಹೇಳಿ ಪ್ರಸಾದ ರೂಮಿನಿಂದ ಹೊರಗೆ ಬರುತ್ತಾನೆ. ರೂಮಿನ ಮುಂದೆ ಗರ್ಭವತಿ ಪೊಲೀಸ್ ಸೊಸೆ ಕಸಪೊರಕೆ ಮರ ಹಿಡ್ಕೊಂಡು ಹಾಗೆ ನಿಂತಿರ್ತಾಳೆ. ಹೋಗಮ್ಮ, ನಿಮ್ಮ ಲೇಜಿ ಅತ್ತೆ ನಿದ್ದೆಯಿಂದ ಇದ್ಲು ಎಂದು ಹೇಳಿ ಅಲ್ಲಿಂದ ಪ್ರಸಾದ್ ಹೊರಟು ಹೋಗುತ್ತಾನೆ. ಬಸರಿಯಾದ ಸೊಸೆ ಅನಾಮಿಕಾ ಪೊರಕೆ ಮರ ಹಿಡ್ಕೊಂಡು ಶಾರದಳ ಹತ್ರ ಬರ್ತಾರೆ. ಆ ರೂಮೆಲ್ಲ ನೋಡ್ತಾಳೆ. ಬಾಚಣಿಗೆ ಒಂದ್ ಕಡೆ, ಆಯಿಲ್ ಡಬ್ಬ ಮೇಕಪ್ ಕಿಟ್ ಒಂದ್ ಕಡೆ ಬಿದ್ದಿರುತ್ತೆ. ಇನ್ನು ಬೀರುವಿನಲ್ಲಿ ಇರಬೇಕಾದ ಬಟ್ಟೆ ಎಲ್ಲ ಕೆಳಗ್ ಬಿದ್ದಿರುತ್ತೆ. ಅದನ್ನು ನೋಡಿ ಕೈಯಲ್ಲಿರುವ ಪೊರಕೆ ಮರವನ್ನು ಕೆಳಗೆ ಹಾಕುತ್ತಾಳೆ. ಅತ್ತೆ, ಈ ಬಟ್ಟೆ ಎಲ್ಲ ನೆನೆ ವಾಶ್ ಮಾಡಿದ್ದೆ, ಅವನ್ನ ಬೀರುವಿನಲ್ಲಿ ಇಟ್ಕೊಂಡಿಲ್ವಾ? ನಾನೇನಕ್ಕೆ ಇಟ್ಕೋತೀನಿ? ಸೊಸೆ ನೀನಿದ್ದೀಯಲ್ಲ, ನೀನೇ ಇಡ್ಬೇಕು. ಅದಲ್ಲ ಅತ್ತೆ, ನಾನು ಒಬ್ಬ ಪೊಲೀಸ್ ಆಫೀಸರ್, ಮೇಲಾಗಿ ಪ್ರೆಗ್ನೆಂಟ್ ಆಗಿದ್ದೀನಿ. ಅಂದ್ರೆ ಏನ್ ಮಾಡಂತೀಯ? ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಸಹಾಯನೇ ಅಲ್ವಾ ಮಾಡ್ತೀನಿ. ನೀನು ಆ ಬಟ್ಟೆನ ಬೀರುನಲ್ಲಿಡು, ರೂಮ್ ಎಲ್ಲ ಕ್ಲೀನ್ ಮಾಡಿ ಒದ್ದೆ ಬಟ್ಟೆಲಿ ಒರೆಸು. ಆ ನಂತರ ನಾನು ಸ್ಟೇಷನ್ಗೆ ಹೋಗ್ತೀನಿ ಅತ್ತೆ. ಹೋಗುವಂತೆ ಸೊಸೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ರೂಮ್ ಎಲ್ಲ ಶುಭ್ರ ಮಾಡುತ್ತಾ ಇರ್ತಾಳೆ.
ಶಾರದಾ ಹಾಲ್ಗೆ ಬಂದು ಸೋಫಾದಲ್ಲಿ ಕೂತ್ಕೊಳ್ತಾಳೆ. ಅವಳ ಪಕ್ಕದಲ್ಲೇ ಇರುವ ಅನಾಮಿಕಳ ಸೆಲ್ ಫೋನ್ ಮೊಳಗುತ್ತದೆ. ಲಿಫ್ಟ್ ಮಾಡದೆ ಹಾಗೆ ನೋಡ್ತಾ ಇದ್ದು ಬಿಡ್ತಾಳೆ. ಬಟ್ಟೆ ಬೀರುನಲ್ಲಿ ಇಡ್ತಿರುವ ಅನಾಮಿಕಳಿಗೆ ತನ್ನ ಸೆಲ್ ಫೋನ್ ರಿಂಗು ಕೇಳಿಸುತ್ತೆ. ಅರವಿಂದ್ ಸರ್ ಆಗಿರ್ತಾರೆ ಎಂದು ಅಂದುಕೊಂಡು ಹಾಲ್ಗೆ ಬರ್ತಾಳೆ. ಹಾಲ್ನಲ್ಲಿ ಅಲ್ಲಲ್ಲಿ ನ್ಯೂಸ್ ಪೇಪರ್ ಬಿದ್ದಿರುತ್ತೆ. ಇದೇನು ಅತ್ತೆ? ನಾನು ನೋಡ್ತಾ ಇರುವಾಗಲೇ ಕಿಟಕಿಯಿಂದ ಬಂದ ಗಾಳಿಗೆ ಪೇಪರ್ ಎಲ್ಲ ಎಗರಿ ಹಾಗೆ ಬಿದ್ದೋಯ್ತು ಸೊಸೆ. ನೀವು ಹಾಗೆ ನೋಡ್ತಾ ಇರೋದ್ ಬಿಟ್ಟು ಹೋಗಿ ಕಿಟಕಿ ಎಲ್ಲ ಮುಚ್ಚಬೋದಿತ್ತಲ್ಲ. ಅಯ್ಯೋ ಸೊಸೆ, ನನಗೆ ಆಲೋಚನೆ ಬರ್ಲಿಲ್ವೇ? ಕನಿಷ್ಠ ಪೇಪರ್ ಎಗರಿ ಹೋಗ್ತಾ ಇರೋ ಹಾಗೆ ಏನಾದ್ರೂ ಇಡ್ಬೋದಲ್ಲ ಅತ್ತೆ. ಆದ್ರೂ ನಿಮ್ ಬಗ್ಗೆ ತಿಳಿದು ಕೂಡ ನೀವು ಸಹಾಯ ಮಾಡ್ತೀರಿ ಅಂತ ಆಲೋಚನೆ ಮಾಡೋದು ತಪ್ಪನ್ಸುತ್ತೆ ಎಂದು ಹೇಳುತ್ತಾ ಇರುವಾಗಲೇ ಅನಾಮಿಕಳ ಸೆಲ್ ಫೋನ್ ಮತ್ತೆ ರಿಂಗ್ ಆಗುತ್ತೆ. ಆ ಗತಿ ಕೆಟ್ಟದ್ದು ಆಗಿಂದ ಮೊಳಗ್ತಾನೆ ಇದೆ. ಮೊದಲು ಅದ್ರ ವಿಷಯ ನೋಡು, ಯಾರು ಆಗಿಂದ ಫೋನ್ ಮಾಡ್ತಾ ಇದ್ದಾನೆ? ಸಿ ಐ ಅರವಿಂದ್ ಸರ್ ಅತ್ತೆ. ತಿಂಗಳು ತುಂಬಿದೆ, ಇನ್ನು ರಜೆ ಹಾಕು ಅಂದ್ರೆ ಕೇಳೋದಿಲ್ಲ. ಡ್ಯೂಟಿ ಮಾಡೋದು ಅಗತ್ಯನಾ? ಈಗ ರಜೆ ಮಾಡಿದ್ರೆ ಹೇಗತ್ತೆ? ಡೆಲಿವರಿಗೆ ಹೇಗೂ ರಜೆ ಹಾಕ್ಬೇಕಲ್ಲ. ಆದ್ರೂ ನೀನು ನನ್ ಮಾತನ್ನು ಎಲ್ಲಿ ಕೇಳ್ತೀಯ ಬಿಡು ಈಗ ಕೇಳೋದಕ್ಕೆ ಎಂದು ನಿಧಾನವಾಗಿ ಎದ್ದು ತನ್ನ ರೂಮ್ ಒಳಗೆ ಹೋಗುತ್ತಾಳೆ. ಆಗಲೇ ರೆಡಿಯಾಗಿ ರಮೇಶ್ ಅನಾಮಿಕಳ ಹತ್ತಿರ ಬರ್ತಾನೆ. ಅನು, ಹೋಗೋಣ್ವಾ? ನಿನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ. ಅತ್ತೆ ವಿಷಯ ನಿಮಗೆ ಗೊತ್ತೇ ಇದೆಯಲ್ಲ ರೀ, ಇಷ್ಟು ಬೇಗ ಎಲ್ಲಾಗುತ್ತೆ? ನೀವು ಹೋಗಿ, ನಾನು ಆನಂತರ ಹೋಗ್ತೀನಿ. ಹೌದಾ? ಸರಿ ಹೋಗ್ಲಿ. ಈಗ ಅಮ್ಮ ಎಲ್ಲಿಗೆ ಹೋದ್ಲು? ಈಗಲೇ ಅಲ್ವಾ ಇದ್ರು, ವಾಶ್ರೂಮ್ ಹೋಗಿರ್ತಾರೆ. ನಾನು ಹೋಗಿ ಅತ್ತೆ ಹತ್ರನೇ ಇರೋದಕ್ಕೆ ಪೇಸ್ಟು ಬ್ರಷ್ ಹಿಡ್ಕೊಂಡು ಸಿದ್ಧವಾಗಿ ವಾಶ್ರೂಮ್ ಮುಂದೆ ನಿಂತ್ಕೋಬೇಕು. ಮತ್ತೆ ತಡ ಮಾಡದೆ ಅಮ್ಮನ ಹತ್ರ ಹೋಗು ಎಂದು ಹೇಳಿ ರಮೇಶ್ ಮನೆಯಿಂದ ಹೊರಟು ಹೋಗುತ್ತಾನೆ. ಈ ಮನೆ ಸೊಸೆಯಾಗಿದ್ದಕ್ಕೆ ತಪ್ಪದಲ್ಲ ಎಂದು ಅಂದುಕೊಂಡು ಅನಾಮಿಕ ಅಲ್ಲಿಂದ ಶಾರದಳ ರೂಮಿಗೆ ಬರುತ್ತಾಳೆ. ವಾಶ್ರೂಮ್ ಮುಂದ್ಗಡೆ ಪೇಸ್ಟ್ ಬ್ರಷ್ ಹಿಡಿದುಕೊಂಡು ನಿಂತಿರ್ತಾಳೆ. ಕ್ಷಣದ ನಂತರ ಶಾರದ ವಾಶ್ರೂಮ್ ಬಾಗಿಲು ತೆಗೆದು ಅನಾಮಿಕಳ ಹತ್ರವಿರುವ ಪೇಸ್ಟ್ ಬ್ರಷ್ ಅನ್ನು ತೆಗೆದುಕೊತಾಳೆ. ಅತ್ತೆ, ಬ್ರಷ್ ಮಾಡ್ಕೋತೀರಾ ಇಲ್ಲ ನನ್ನನ್ನು ಮಾಡಿಸು ಅಂತೀರಾ? ನಾನು ಮತ್ತೆ ಅಷ್ಟೊಂದು ಲೇಜಿ ಅಲ್ಲ ಸೊಸೆ, ನೀನು ನಿನ್ ಕೆಲ್ಸಕ್ಕೆ ಹೋಗು. ಹಾಗೆ ಅತ್ತೆ ಎಂದು ಹೇಳಿ ಮನೆಯೊಳಗಿಂದ ಹೊರಗೆ ಬರುತ್ತಾಳೆ. ಆಗಲೇ ಪೊಲೀಸ್ ವಾಹನ ಅನಾಮಿಕಳ ಮನೆ ಮುಂದೆ ನಿಲ್ಲುತ್ತೆ. ಸಿ ಅರವಿಂದ ಕೋಪದಿಂದ ನೋಡ್ತಾ ಇರ್ತಾನೆ. ಅನಾಮಿಕ ಏನು ಮಾತನಾಡದೆ ಬಂದು ಪೊಲೀಸ್ ವಾಹನ ಹತ್ತಿ ಕೂತ್ಕೋತಾಳೆ. ಕಾನ್ಸ್ಟೇಬಲ್ ಮೂರ್ತಿ ನಿಧಾನವಾಗಿ ರೋಡ್ ಮೇಲೆ ವಾಹನ ನಡೆಸ್ತಾ ಇರ್ತಾನೆ. ಸಿ ಅರವಿಂದ್ ಸ್ವಲ್ಪ ಕೋಪದಿಂದ ಇರ್ತಾನೆ. ಮೂರ್ತಿ, ಏನಯ್ಯ ಇದು? ಹೀಗೆ ಹೋದ್ರೆ ನಾವು ಕಳ್ಳನನ್ನ ಹೇಗೆ ಹಿಡ್ಕೋತೀವಿ? ಯಾವಾಗ ಹಿಡ್ಕೋತೀವಿ? ಅವನು ನಮ್ಗಿಂತ ಮೊದಲೇ ಬಾರ್ಡರ್ ದಾಟ್ತಾನೆ. ಸರ್, ಅನಾಮಿಕ ಮೇಡಮ್ ಪ್ರೆಗ್ನೆಂಟ್ ಅಲ್ವಾ? ಏನಾದ್ರೂ ಆದ್ರೆ, ಏನಾದ್ರೂ ಅನಾಹುತ ಆಗುತ್ತೆ ಅಂತ ನಿಧಾನವಾಗಿ ಹೋಗ್ತಾ ಇದ್ದೀನಿ ಸರ್. ಪ್ರೆಗ್ನೆಂಟ್ ಆದ್ರೆ ಮನೆ ಹತ್ರ ಕೂತ್ಕೊಂಡು ರೆಸ್ಟ್ ತಗೋಬೇಕು. ಮೂರ್ತಿ, ಪದೇ ಪದೇ ಫೋನ್ ಮಾಡಿ ಬಾ ಅಂತ ಹೇಳಿದ್ದು ನೀವೇ ಅಲ್ವಾ ಸರ್? ನಾನು ಫೋನ್ ಮಾಡಿದ್ದು ಕಳ್ಳನನ್ನು ಹಿಡ್ಕೊಳ್ಳೋದಕ್ಕೆ ಬಾ ಅಂತಲ್ಲ ಮೂರ್ತಿ, ಆ ಕಳ್ಳನನ್ನು ಹಿಡ್ಕೊಳ್ಳೋ ಉಪಾಯ ಹೇಳ್ತಾಳೇನೋ ಅಂತ. ಈ ಮಾತು ನಾನು ವಾಹನ ಹತ್ತುವಾಗ ಹೇಳಿದ್ರೆ ಆ ಕಳ್ಳನನ್ನು ಹಿಡ್ಕೊಳ್ಳೋ ಉಪಾಯ ಹೇಳ್ತಾ ಇದ್ದೆ ಅಲ್ಲ ಸರ್. ಈಗಲಾದ್ರೂ ಹೇಳಿ ಮೇಡಮ್. ಹೇಳ್ತೀನಿ, ಆದ್ರೆ ಸರ್ ಕಳ್ಳನನ್ನ ಹಿಡಿಯೋದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಮೇಲಿನ ಅಧಿಕಾರಿಗೆ ಹೇಳಬೇಕು. ಅದು ಮಾತ್ರ ಆಗಲ್ಲ, ಆದ್ರೆ ನಾನು ಮಾತ್ರ ಹೇಳಲ್ಲ ಎಂದು ಹೇಳಿದ್ದರಿಂದ ಕಾನ್ಸ್ಟೇಬಲ್ ಮೂರ್ತಿ ಪೊಲೀಸ್ ವಾಹನವನ್ನು ಹಾಗೆ ಮುಂದಕ್ಕೆ ನಡೆಸ್ತಾ ಇರ್ತಾನೆ. ಅವರಿಗೆ ಸ್ವಲ್ಪ ದೂರದಲ್ಲಿ ಕಳ್ಳ ಯಮ ಸ್ಪೀಡ್ನಲ್ಲಿ ಸೈಕಲ್ಗೆ ಹಿಂದ್ಗಡೆ ದುಡ್ಡಿನ ಚೀಲ ಹಿಡ್ಕೊಂಡು ತಳ್ಳುತ್ತಾ ನಡೀತಾ ಇರ್ತಾನೆ. ಮೇಡಮ್ ಅಲ್ನೋಡಿ ಕಳ್ಳ ಎಂದು ಹೇಳುತ್ತಲೇ ಸಿ ಎ ಅರವಿಂದ್, ಎಸ್ ಐ ಅನಾಮಿಕ ಇಬ್ಬರು ಕಳ್ಳನನ್ನ ನೋಡ್ತಾರೆ. ಸರ್ ಕಳ್ಳ ಓಡ್ತಾ ಇದ್ದಾನೆ, ಹಿಡ್ಕೊಳ್ಳಿ, ಆ ಕ್ರೆಡಿಟ್ ಎಲ್ಲ ನೀವೇ ತಗೊಳ್ಳಿ, ಬೇಕು ಅಂದ್ರೆ ನಾನು ಮೂರ್ತಿ ಸಾಕ್ಷ್ಯ ಹೇಳ್ತೀವಿ. ಸೈಕಲ್ ಮೇಲೆ ಅವನು ಅಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾನೆ ಮೂರ್ತಿ, ನಮ್ಮ ಬಂಡಿ ಇಷ್ಟು ನಿಧಾನವಾಗಿ ಓಡಿಸ್ತಾ ಇದ್ದಾನೆ, ಇನ್ನು ಆ ಕಳ್ಳನನ್ನ ಹೇಗೆ ಇಟ್ಕೊಳ್ಳೋದು? ಬಹಳ ಸಿಂಪಲ್ ಸರ್ ಎಂದು ಹೇಳಿ ತಕ್ಷಣ ಮೈಕ್ ತಗೋತಾಳೆ ಅನಾಮಿಕ. 1 2 3 ಎಂದು ಅನ್ನುತ್ತಾಳೆ. ಸೌಂಡ್ ಚೆನ್ನಾಗಿ ಕೇಳಿಸುತ್ತೆ ಅಂತ ಅನಾಮಿಕ ಅರ್ಥ ಮಾಡ್ಕೋತಾಳೆ. ಮೂರ್ತಿಯವರೇ, ಸೌಂಡ್ ಚೆನ್ನಾಗಿ ಕೇಳಿಸ್ತಾ ಇದೆ, ನಮ್ಮ ಸಾರು ಮೊನ್ನೆ ಹೊಸದಾಗಿ ಮಾಡಿಸಿದಾರೆ ಮೇಡಮ್. ಈಗ ನೋಡು, ಎಟಿಎಂ ನಿಂದ ದುಡ್ಡನ್ನು ಕಳ್ಳತನ ಮಾಡಿ ಸೈಕಲ್ ಮೇಲೆ ರಾಕೆಟ್ಗಿಂತ ವೇಗವಾಗಿ ಓಡ್ತಾ ಇರುವ ಓ ಕಳ್ಳನಯ್ಯ ಎಂದು ಅನಾಮಿಕ ಅನ್ನುತ್ತಾಳೆ. ಸೈಕಲ್ ತುಳಿಯುತ್ತಿರುವ ಕಳ್ಳ ಎಷ್ಟು ಪ್ರೇಮದಿಂದ ಕರೆದ್ರು ನಾನು ಮಾತ್ರ ನಿಲ್ಲಲ್ಲ, ನಾನು ಹೇಳೋದು ನಿಮಿಷ ಕೇಳು, ಆ ನಂತರ ಅದು ನಿಜವ ಸುಳ್ಳ ಅಂತ ನೋಡ್ಕೋ. ನಿಜವಾದ್ರೆ ಅದು ನಿನ್ಗೆ ಕೆಲ್ಸಕ್ಕೆ ಬರಲ್ಲ, ಸುಳ್ಳಾದ್ರೆ ನಾನು ನಿನ್ಗೆ ಅಡ್ಡ ಬರಲ್ಲ. ಏನೋ ನಿಜ,
ನೀನು ಕಳ್ಳತನ ಮಾಡ್ತಾ ಇರೋ ದುಡ್ಡೆಲ್ಲ ನಕಲಿ ಇದು, ಬೇಕು ಅಂದ್ರೆ ಚೆಕ್ ಮಾಡ್ಕೋ, ಆ ನೋಟುಗಳಲ್ಲಿರೋ ನಂಬರ್ ಎಲ್ಲ ಒಂದೇ ಆಗಿರುತ್ತೆ ಎಂದು ಹೇಳಿದ ತಕ್ಷಣ ಕಳ್ಳ ಸಡನ್ ಆಗಿ ನಿಂತ್ಕೋತಾನೆ, ದುಡ್ಡಿರುವ ಚೀಲ ತೆಗೆದು ದುಡ್ಡು ನೋಡ್ಕೋತಾ ಇರ್ತಾನೆ. ಇನ್ನು ಈಗಲೇ ಪೊಲೀಸ್ ವಾಹನ ಆ ಸೈಕಲ್ ಹತ್ರ ಬರುತ್ತೆ. ಮೂರ್ತಿ ತಕ್ಷಣ ಕಳ್ಳನನ್ನು ಹಿಡಿದುಕೊಂಡು ಕೈಯನ್ನು ಲಾಕ್ ಮಾಡ್ತಾನೆ. ಮೇಡಮ್ ನೀವು ಚೀಟ್ ಮಾಡಿದ್ರಿ ಮೇಡಮ್, ನಿನ್ನಂತ ಕಳ್ಳನನ್ನು ಹಿಡ್ಕೋಬೇಕು ಅಂದ್ರೆ ಅವಾಗವಾಗ ಇಂತಹ ಚೀಟಿಂಗ್ ತಪ್ಪಲ್ವಲ್ಲ, ಬಾ ಎಂದು ಹೇಳಿ ಆ ದುಡ್ಡು ಕಳ್ಳನನ್ನು ಕರೆದುಕೊಂಡು ಪೊಲೀಸ್ ವಾಹನದಲ್ಲಿ ಹೊರಟು ಹೋಗುತ್ತಾರೆ. ಕೇಸ್ ವಿಷಯದಲ್ಲಿ ಇಷ್ಟು ಬುದ್ಧಿ ಇರುವ ಪೊಲೀಸ್ ಸೊಸೆ ಅನಾಮಿಕ ಪಾಪ ತನ್ನ ಲೇಜಿ ಅತ್ತೆ ಮಾಡುತ್ತಿರುವ ಕೆಲಸಗಳನ್ನ ಮಾಡುತ್ತಾ ಹಾಗೆ ತನ್ನ ಜೀವನವನ್ನ ನಡೆಸ್ತಾ ಇರ್ತಾಳೆ.